ನಮಸ್ಕಾರ ಮಿತ್ರರೇ, ಬಳಂಜ ಫಾರ್ಮ್ಸ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ಇವತ್ತು ನಾನೊಂದು ವಿಭಿನ್ನ ಬಾಳೆ ಗಿಡವನ್ನು ತೋರಿಸ್ತಾ ಇದ್ದೇನೆ. ಬಾಳೆಹಣ್ಣು ಯಾರಿಗೆ ಗೊತ್ತಿಲ್ಲ, ವಿಶೇಷವಾದಂತಹ ಬಾಳೆ ಕಾವೇರಿ ಅಂತ ಹೇಳಿ. ಇದು ವ್ಯಾಪಾರಕ್ಕಾಗಿ ನಾವು ಇದನ್ನು ನಾಟಿ ಮಾಡುವಂಥದ್ದು ಕಷ್ಟ, ತುಂಬ ದೊಡ್ಡ ಗೊನೆಯನ್ನು ಬೀಳೋದಿಲ್ಲ. ವ್ಯಾವಹಾರಿಕವೂ ಕಷ್ಟ. ನಮ್ಮ ಮನೆ ಖರ್ಚಿಗಾಗಿ ಅಥವಾ ನಮ್ಮ ಮನೆಗಾಗಿ ನಾವು ಇದನ್ನು, ನಮ್ಮ ಮನೆ ಮಂದಿಗಾಗಿ ನಾವು ಇದನ್ನು ನಾಟಿ ಮಾಡಬಹುದು. ನೋಡಿ, ಇಲ್ಲಿ ಬಲಿತ ಕಾಯಿಯನ್ನು ಕಾಣಿಸ್ತಾ ಇದೆ. ಆಗಲೇ ಹಕ್ಕಿಗಳು ಇದನ್ನು ರುಚಿ ನೋಡಿದ್ದಾವೆ. ನಾವು ಕೂಡ ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡಿಕೊಳ್ಳೋಣ. ಇದು ಕೇರಳದ ಕಾವೇರಿ ಬಾಳೆ. ಕೇರಳದ ರಿಸರ್ಚ್ ಸೆಂಟ್ರ್ ಬಿಡುಗಡೆ ಮಾಡಿರುವಂಥ ತಳಿ. ಇದು ತುಂಬ ಎತ್ತರವಾಗಿ ಹೋಗುವುದಿಲ್ಲ. ಇನ್ನು ಪ್ಲಸ್ ಪಾಯಿಂಟ್ ಅಂತಂದರೆ ಸಣಕಲ್ಲು ಗಿಡಗಳು. ಇವುಗಳು ಎಷ್ಟೇ ಗೊಬ್ಬರ ಕೊಟ್ಟರೂ ಕೂಡ ಸಣಕಲ್ಲು ದೇಹವನ್ನು ಹೊಂದ್ಕೊಂಡಿರುವಂಥ ಗಿಡಗಳು. ನೋಡಿ ರುಚಿ ಎಷ್ಟಿದೆ ಅಂತೇಳಿ ಆಗಲೇ ನಮ್ಮ ಪ್ರಕೃತಿಯ ಪ್ರೇಮಿಗಳು ಇವುಗಳನ್ನು ನೋಡಿಕೊಂಡಿದ್ದಾವೆ. ಪಕ್ಷಿಗಳು ಇವುಗಳನ್ನು ರುಚಿಯನ್ನು ನೋಡಿಕೊಂಡಿದ್ದಾವೆ. ನಾವು ತಿನ್ನಬೇಕಿದ್ರೆ ಇನ್ನೊಂದಷ್ಟು ಒಂದೆರಡು ದಿವಸ ಮೂರು ದಿವಸ ಕಳಿಬೇಕಾಗ್ತದೆ. ಇಲ್ಲಿ ನೋಡಿ ವಿಶೇಷತೆ ಏನಂದರೆ, ಈ ಕಾವೇರಿ ಬಾಳೆಯ ಕಾಯಿಗಳು ಸಪುರ, ಬಹಳಷ್ಟು ಸಪುರವಾಗಿರ್ತದೆ, ಬೆರಳಿನ ಗಾತ್ರದಲ್ಲಿರ್ತದೆ. ಮತ್ತು ಇನ್ನೊಂದು ಏನಂದರೆ ನೇರವಾಗಿರುವುದಿಲ್ಲ, ವಕ್ರವಾಗಿ ಈ ಥರ ಟ್ವಿಸ್ಟ್ ಆಗಿರುವಂಥದ್ದು ಈ ಕಾವೇರಿ ಬಾಳೆಯ ಲಕ್ಷಣ. ಇನ್ನೊಂದು ಎಲೆಗಳು ತೀರ ಸಪುರ ಆಗಿರ್ತದೆ, ತುಂಬ ಎತ್ತರ ಆಗಿರೋದಿಲ್ಲ. ಇನ್ನು ನೇರವಾಗಿ ಲಂಬವಾಗಿ ಇವುಗಳ ದಿಂಡುಗಳು ಹೋಗಿರುವಂಥದ್ದು ಇಲ್ಲಿ ಕಾಣಿಸ್ಬೋದು. ಮತ್ತು ಎಲೆಯ ಇಲ್ಲಿ ಕಾಣಿಸೋದು ನೀವು, ಕಂದುಗಳು ಕೂಡ ಅಷ್ಟೇ, ಬಹಳಷ್ಟು ಸಣಕಲಾಗಿರ್ತದೆ, ಎತ್ತರ ಹೋಗದಿರುವಂಥದ್ದು, ಬಹಳಷ್ಟು ಸಿಹಿಯಾಗಿರುವಂಥದ್ದು. ಇನ್ನು ಇದರ ಹೂ ಅಂತ ಅಂತ ಹೇಳ್ತೇವೆ ನಾವು, ಇವುಗಳು ಬಹಳಷ್ಟು ಕೆಂಪನೆಯ ಬಣ್ಣವನ್ನು ಹೊಂದ್ಕೊಂಡಿರ್ತದೆ. ಇಲ್ಲಿ ನೋಡಿ ಬಹಳಷ್ಟು ಕೆಂಪಗಾಗಿರ್ತದೆ, ಬಹಳಷ್ಟು ರುಚಿಕರವಾದಂಥ ಆಗೋನೆ. ಇದನ್ನು ನಾವು ಕಟಾವು ಮಾಡಿಕೊಳ್ಳೋಣ. ತುಂಬ ಎತ್ತರ ಬರೋದಿಲ್ಲ ಇವುಗಳು. ಒಂದೆರಡು ದಿವಸ ಇದನ್ನು ಇಟ್ಕೊಂಡು ಬಿಟ್ಟು ಹೇಗಾಗ್ತದೆ ಅಂತ ಹೇಳುವಂಥದ್ದನ್ನು ನೋಡೋಣ. ಮಿತ್ರರೇ ನೋಡಿ, ಇದು ಈಗ ಸಂಪೂರ್ಣವಾಗಿ ಹಣ್ಣಾಗಲಿಕ್ಕೆ ಶುರುವಾದಂಥದ್ದು. ಒಳ್ಳೆ ರೀತಿಯ ಪರಿಮಳವನ್ನು ಹೊಂದ್ಕೊಂಡಿದೆ. ಇನ್ನೊಂದು ವಿಶೇಷತೆ ಏನಂದರೆ, ನಾವು ಅಂಗಡಿಗಳಲ್ಲಿ ಕಂಡಿರ್ಬೋದು ಎಲ್ಲ ಬಾಳೆಹಣ್ಣುಗಳು ಕೃತಕವಾಗಿ ಹಣ್ಣಾಗಿಸುವಂಥದ್ದು. ಸಾಮಾನ್ಯವಾಗಿ ನೀವು ಒಂದು ಬಾಳೆಗೊನೆಯನ್ನು ನೋಡಿಕೊಂಡ್ರೆ ಕೆಳಗಡೆಯಿಂದ ಹಣ್ಣಾಗ್ತಾ ಮೇಲೆ ಬರುವಂಥದ್ದು, ಮೇಲ್ಗಡೆಗೆ ಬರ್ತಾ ಸ್ವಲ್ಪ ಹಣ್ಣಾಗ್ತದೆ, ಇದು ಕಾಯಿಯಾಗಿ ಉಳಿತದೆ. ಕೆಳಗಡೆಯದ್ದು ಮುಗಿಯುವಾಗ ಮೇಲ್ಗಡೆಯದ್ದು ಸಿದ್ಧವಾಗುವಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಈ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಎಥ್ರಿಲ್ ಅಥವಾ ಕಾರ್ಬೈಡ್ಗಳನ್ನು ಇಟ್ಟುಕೊಂಡು ಕೃತಕವಾಗಿ ವಿಷಪೂರಿತವಾಗಿ ಅದನ್ನು ಹಣ್ಣು ಮಾಡಿಸುವಂಥದ್ದು. ಸಾಮಾನ್ಯವಾಗಿ ನಾವೇ ನಟ್ಕೊಳ್ಳೋಣ, ನಾವೇ ರೀತಿ ಬೆಳೆಸ್ಕೊಳ್ಳೋಣ, ಆವಾಗ ವಿಷರಹಿತವಾದಂತಹ ಹಣ್ಣುಗಳನ್ನು ನಾವು ಪಡೀಲಿಕ್ಕೆ ಆಗ್ತದೆ. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೇಗಿದೆ ಒಳಗಡೆ ಅಂತ ಹೇಳುವಂಥದ್ದನ್ನು. ನೋಡಿ, ಇದು ಕಾವೇರಿ ಅಂತ ಹೇಳುವಂಥ ಬಾಳೆಯ ಒಂದು ಒಳಗಿನ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೇವೆ. ಎಷ್ಟೇ ನೀವು ಗೊಬ್ಬರ ಕೊಡಿ, ಎಷ್ಟೇ ಆರೈಕೆ ಮಾಡಿಕೊಳ್ಳಿ, ಇದು ಕಾಯಿಗಳು ಮಾತ್ರ ಈ ಥರ ತೀರ ಸಪುರವಾಗಿ ಬರುವಂಥದ್ದು ಇದರ ವಿಶೇಷತೆ. ಇನ್ನೊಂದೇನೆಂದರೆ ಕಾಯಿಗಳು ಈ ಥರ ನಾವು ಇಲ್ಲಿ ನೋಡ್ಕೊಳ್ಬೋದು, ಟ್ವಿಸ್ಟ್ ಆಗುವಂಥದ್ದು, ಈ ವಕ್ರತೆಯನ್ನು ಕಾಣಿಸಿಕೊಳ್ಳುವಂಥದ್ದು ಈ ಕಾವೇರಿ ಬಾಳೆಹಣ್ಣಿನ ಲಕ್ಷಣಗಳು. ಒಳ್ಳೆ ರೀತಿಯ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು, ಬಹಳಷ್ಟು ರುಚಿಕರವಾಗಿರುವಂಥದ್ದು. ರಸಬಾಳೆ ಮತ್ತು ನಮ್ಮ ಜಿ9 ಕ್ರಾಸ್ ಮಾಡಿದ ಹಾಗೆ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಪರಿಮಳ ಕೂಡ ಇವುಗಳಿಗೆ ಇದೆ. ರಸಬಾಳೆಯದ್ದೇ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು, ಜೊತೆಗೆ ಗಾಳಿ ಹಣ್ಣು ಅಂತ ಹೇಳ್ತೇವೆ, ಗಾಳಿ ಅಂತ ಹೇಳುವಂಥ ತಳಿ ಇದೆ, ಅದರದ್ದು ಕೂಡ ಈ ಸಮ್ಮಿಶ್ರವಾದಂಥ ಬಹಳಷ್ಟು ರುಚಿಕರವಾದದ್ದು. ಇನ್ನೊಂದು ವಿಶೇಷತೆ ಅಂದರೆ, ಇದರಲ್ಲಿ ಬಾಕಿ ಹಣ್ಣಿಗಿಂತ ನೀರಿನ ಅಂಶ ಸ್ವಲ್ಪ ಕಮ್ಮಿ, ಒಣ ಹಣ್ಣಿನ ಹಾಗಿರ್ತದೆ ಇದು. ಎಲ್ಲ ಹಣ್ಣುಗಳಿಗಿಂತ ರಸಬಾಳೆಗಿಂತಲೂ ಬಹಳಷ್ಟು ಸಿಹಿಯಾಗಿರುವಂಥ ಹಣ್ಣು. ಸಣಕಲ್ಲು ಶರೀರದ ಅಂದರೆ ಸಣಕಲ್ಲು ಗಿಡಗಳಾಗಿರ್ತವೆ, ಇವುಗಳು ತುಂಬ ಎತ್ತರ ಬೆಳೆಯುವುದಿಲ್ಲ, ಸಣ್ಣ ಜಾಗಗಳಲ್ಲಿ ಇವುಗಳನ್ನು ನಾಟಿ ಮಾಡಬಹುದು. ಇಲ್ಲಿ ತೋರಿಸ್ತಾ ಇದ್ದೆ ನಾನು ಗಟ್ಟಿ ಹಣ್ಣುಗಳು. ಒಳ್ಳೆ ರೀತಿಯ ರುಚಿಕರವಾದಂಥ ಹಣ್ಣನ್ನು ನೀವು ಕೂಡ ಬೆಳೆಸಿ ನೋಡಿ. ನಿಮ್ಮಲ್ಲಿ ಕೂಡ ಒಳ್ಳೆ ರೀತಿಯ ಹಣ್ಣುಗಳು ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಎಪಿಸೋಡಿನೊಂದಿಗೆ ಮತ್ತೆ ಭಾನುವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.